ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನಗೆ ಡ್ರೈವಿಂಗ್ ಕಲಿಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿದೆ. ಅದಕ್ಕೆ ಚೆನ್ನಾಗಿ ಡ್ರೈವಿಂಗ್ ಕಲಿಸುವಂತ ಗುರುಗಳು ಯಾರಾದರೂ ಇದ್ದಾರ? ಏನು ಈಗೇನಾಗೋಯ್ತು ಅಂತ ಎಲ್ರು ಈ ತರ ಆಡ್ತಿದ್ರ? ಅದೇ ಮತ್ತೆ, ತಾಯಿಗ್ ಮಗ ಡ್ರೈವಿಂಗ್ ಹೇಳ್ಕೊಟ್ರೆ ಅದ್ರಲ್ಲಿ ತಪ್ಪೇನು ತಾತ? ಅಯ್ಯಯ್ಯೋ, ತಪ್ಪು ಅಂತ ಯಾರಮ್ಮ ಹೇಳಿದ್ರು? ಆದರೆ ತಾಯಿನ ತಾಯಿ ಅಂತಾನೆ ಕರೀದೇ ಇರೋನು ಆ ತಾಯಿಗೆ ಕಾರ್ ಡ್ರೈವಿಂಗ್ ಕಲಿಸಿ ತಣ್ಣ ಕೂತಿದ್ದಾನಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತಷ್ಟೇ. ನಾನೇನ್ ತಾಯಿ ಮಗ ಅಂತ ಸೆಂಟಿಮೆಂಟ್ ಇಟ್ಕೊಂಡು ಡ್ರೈವಿಂಗ್ ಹೇಳ್ಕೊಡ್ಲಿಲ್ಲ. ಅವ್ರು ದುಡ್ಡು ಕೊಟ್ಟು ಡ್ರೈವಿಂಗ್ ಕ್ಲಾಸ್ ಸೇರ್ಕೊಂಡ್ರು, ನಾನು ಡ್ರೈವಿಂಗ್ ಹೇಳ್ಕೊಟ್ಟೆ. ಅದ್ರಲ್ಲೇನಿದೆ? ಓ ಸರಿ, ಅದರಲ್ಲಿ ಏನೂ ಇಲ್ಲ ಅಂತಂದ್ಮೇಲೆ ನಮಗೆ ಯಾಕಪ್ಪ ಹೇಳಲಿಲ್ಲ? ಅದ್ರಲ್ಲಿ ಏನಿಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ಆವಿಷ್ ಹೇಳ್ಬೇಕು ತಾತ? ಅದು ಹೇಳೋಂಥದ್ದೇನು ದೊಡ್ಡ ವಿಷಯ ಅಲ್ಲ ಬಿಡಿ. ಓ ಸೋಗ್ಲಾಡಿ, ತಾಯಿಗೆ ಡ್ರೈವಿಂಗ್ ಹೇಳಿಕೊಟ್ಟ ಮಗ ಅಂತ ಪೋಸ್ಟ್ ಮಾಡು, ಆಗ ಅದು ಎಂಥ ದೊಡ್ಡ ವಿಷಯ ಅಂತ ಈ ಸಾಹೇಬರಿಗೂ ಗೊತ್ತಾಗತ್ತೆ ಅಲ್ವಾ? ಮತ್ತೆ ಇದು ವೈರಲ್ ಆಗುವಂತ ವಿಷಯನೇ. ತಾಯಿ ಮೊದಲ ಗುರು ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ನೀನೇ ತಾಯಿಗೆ ಗುರು ಆಗಿದ್ಯಾ ಅಂತ ಗೊತ್ತಾದ್ರೆ ಜನ ಎಲ್ಲ ಕೊಂಡಾಡ್ತಾರಣ. ಸ್ವಲ್ಪ ಸುಮ್ಮನೆ ಇರ್ತೀರಾ? ತುಳಸಿಯವರೆ, ನನಗಿವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಅಭಿ ಅಭಿ ಇಷ್ಟಿದ್ರು ಅವ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಕುಣಿದಾಡ್ತಾ ಇದ್ದೆ. ಇವತ್ತು ನಾನು ಅವರ ಹೆಗಲ ಮೇಲೆ ಕೈ ಹಾಕಿ ಡ್ಯಾನ್ಸ್ ಮಾಡಿದೆ. ಆ ಕ್ಷಣ ನೆನೆಸ್ಕೊಂಡ್ರೆ ರೋಮಾಂಚನ ಆಗತ್ತೆ. ನನ್ನ ಮಕ್ಕಳು, ನಾನು ಎತ್ತಾಡ್ಸಿದ ಮಕ್ಕಳು ಎಲ್ಲಿ ನನ್ನಿಂದ ದೂರ ಹೋಗ್ಬಿಟ್ರೇನೋ ಅನ್ನೋ ಭಯ ಇತ್ತು. ಆದರೆ ಇವತ್ತು ಅವರಿಬ್ಬರ ಭುಜದ ಮೇಲೆ ಕೈ ಹಾಕಿ ಅವರ ಜೊತೆಲಿ ನಿಂತಾಗ ನನ್ನ ಮಕ್ಕಳು ನನ್ನ ಜೊತೆಲಿ ಇದಾರಲ್ಲ ಅನ್ನೋ ಫೀಲ್ ಆಯಿತು. ಇಲ್ಲಿ ಆ ಫೋಟೋ ತೆಗೆದ್ರಲ್ಲ, ತೋರಿಸಿ ಒಂದ್ಸಲ. ಅವಿ ನನ್ನ ಜೊತೆ ಹೇಗೆ ನಿಂತಿದ್ದಾರೆ! ನಿಜವಾದ ಅರ್ಥದಲ್ಲಿ ಎಡಬಲಕ್ಕೆ ಆಸರೆ ಅನಿಸ್ತಿದ್ದಾರೆ. ಈ ಫೋಟೋದಲ್ಲಿ ಇರೋ ಹಾಗೆ ಅಭಿ ನಿಜವಾಗ್ಲೂ ನನ್ನ ಜೊತೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ತುಳಸಿಯವರೆ. ಆದರೆ ನನ್ನ ದುರದೃಷ್ಟ, ಅವ್ನು ನಾಳೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನಾದರೂ ಆದರೆ ಈ ಮನೆನೇ ಮುರಿದೋಗ್ಬಿಡುತ್ತೆ. ತುಳಸಿಯವರೆ, ನಾನು ಈ ಮನೆ ಕಟ್ಟುವಾಗ ನನ್ನ ಮಕ್ಕಳು ಈ ಮನೆಯಲ್ಲಿ ನಗ್ನಗ್ತಾ ಖುಷಿಯಾಗಿ ಜೀವನ ಮಾಡಬೇಕು ಅನ್ನೋ ಕನಸಿಟ್ಕೊಂಡು ಕಟ್ಟಿದೆ. ಆದರೆ ಅಭಿ ಈ ಮನೆನೇ ಭಾಗ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದಾನೆ. ಅಲ್ಲ, ಅವನು ಕೇಳ್ತಿರೋ ಹಾಗೆ ಈ ಮನೆ ಭಾಗ ತಗೊಂಡು ಅವನು ದೂರ ಹೋಗ್ಬಿಟ್ರೆ ಈ ಸಮಾಜಕ್ಕೆ, ಕಂಪನಿಯವ್ರಿಗೆ, ಸಂಬಂಧಿಕರಿಗೆ ಇವ್ರಿಗೆಲ್ಲ ಏನು ಉತ್ತರ ಹೇಳಿ ಅನ್ನೋದು ಒಂದು ಯೋಚನೆ. ಆದರೆ ಅದಕ್ಕಿಂತ ದೊಡ್ಡದು ಸತ್ತ ಸ್ವರ್ಗದಲ್ಲಿರುವ ಸುಮತಿಗೆ ಏನಂತ ಹೇಳಿ ತುಳಸಿಯವರೆ, ಎಲ್ಲ ಮಕ್ಕಳು ಒಟ್ಟಿಗೆ ಇರಬೇಕು ಅನ್ನೋದು
ಪ್ರತಿ ತಾಯಿ ಆಸೆ ಆಗಿರುತ್ತೆ. ಆದರೆ ಅಭಿ ಈ ರೀತಿ ಎಲ್ಲರಿಂದ ದೂರ ಇರ್ತೀನಿ ಅಂತ ಹೇಳ್ತಿದ್ರೆ ಸುಮತಿ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಇದನ್ನ ಯಾಕೆ ಇವನು ಅರ್ಥ ಮಾಡ್ಕೋತಿಲ್ಲ? ಅರ್ಥ ಮಾಡ್ಕೋತಾನೆ ಮಾಧವ್ ಅವರೇ, ನನಗೆ ನಂಬಿಕೆ ಇದೆ ಅಭಿ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಲ್ಲ. ಅಭಿ ಮನಸ್ಸನ್ನ ಬದಲಾಯಿಸಕ್ಕೆ ನಮ್ಗಿನ್ನೂ ಅವಕಾಶ ಇದೆ. ನಾವು ಮತ್ತೆ ಅವನ ಜೊತೆ ಮಾತಾಡೋಣ. ಇನ್ನೆಲ್ಲಿ ಮಾತಾಡೋ ತುಳ್ಸಿಯವ್ರೆ, ನಾಳೆ ಬೆಳಿಗ್ಗೆ ಆದರೆ ಪ್ರೋಗ್ರಾಮು ಫಂಕ್ಷನ್ ಅಂತ ಬ್ಯುಸಿಯಾಗಿರ್ತೀವಿ. ರಾತ್ರಿ ಆದಮೇಲೆ ಮನೆಗೆ ಬರ್ತೀವಿ. ರಾತ್ರಿ ಕಳೆದ್ಮೇಲೆ ಮನೆ ಭಾಗ ಬೇಕು ಅಂತ ಮಗ ಕೇಳ್ತಾನೆ. ನನಗಂತೂ ಇವತ್ತಿನ ದಿನನೇ ಕಳೆಯೋದು ಬೇಡ ಅನಿಸ್ತಿದೆ. ರಾತ್ರಿ ಕಳೆದು ಬೆಳಗ್ಗೆ ಬಂದರೆ ಸಂಭ್ರಮ, ದಿನ ಕಳೆದು ಮತ್ತೊಂದು ದಿನ ಬಂದರೆ ಸಹಿಸಕ್ಕಾಗದಿರೋ ಅಷ್ಟು ಸಂಕಟ. ಇದೆಂಥ ಹಣೆಬರ ತುಳಸಿಯವ್ರೆ, ದೀಪಿಕಾ ಇನ್ನೂ ರೆಡಿ ಆಗಿಲ್ವಾ? ನೀನು ಯಾಕೆ ಹೀಗೆ ಗೊತ್ತಿದ್ಯಾ? ಏನೋ ಗೊತ್ತಿಲ್ಲ ಚಿಕ್ಕಮ್ಮ, ಮನಸ್ಸಿಗೊಂಥರ ಹಿಂಸೆ ಆಗ್ತಿದೆ. ಅಮ್ಮನ ನೆನಪು ತುಂಬಾ ಆಗ್ತಿದೆ. ಅಮ್ಮ ಇದ್ದಾಗ ಈ ಪ್ರೋಗ್ರಾಮ್ ಮಾಡ್ತಿದ್ದು. ಅಮ್ಮ ಹೋದ್ಮೇಲೆ 15 ವರ್ಷದಿಂದ ಯಾವ ಆ್ಯನಿವರ್ಸರಿನೂ ಮಾಡಿರಲಿಲ್ಲ. ಆದರೆ ಇವತ್ತು ಸಿಲ್ವರ್ ಜೂಬ್ಲಿ ಆ್ಯನಿವರ್ಸರಿ, ಆದರೆ ಅಮ್ಮನೇ ಇಲ್ಲ. ನಾನು ಅಲ್ಲಿಗೆ ಬಂದರೆ ಆ ಸ್ಟೇಜ್ ನೋಡಿದ್ರೆ ಅಮ್ಮನೇ ಸ್ಟೇಜ್ ಮೇಲೆ ನಿಂತಿರೋ ಹಾಗೆ, ಅಮ್ಮನೇ ಮಾತಾಡ್ತಿರೋ ಹಾಗೆ, ಅಮ್ಮನೇ ಡ್ಯಾನ್ಸ್ ಮಾಡ್ತಿರೋ ಹಾಗೆ ತುಂಬಾ ನೆನಪಾಗುತ್ತೆ. ಅಮ್ಮ ಇಲ್ಲದೆ, ಅಮ್ಮನ ಡ್ಯಾನ್ಸ್ ಇಲ್ಲದೆ ಈ ಪ್ರೋಗ್ರಾಮ್ಗೆ ಅರ್ಥನೇ ಇಲ್ಲ. ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಅಭಿ. ಆದರೆ ಏನು ಮಾಡೋದು, ನಾವು ಆಸೆ ಪಡೋದೇ ಒಂದಾದರೆ ವಿಧಿಯ ಆಟನೇ ಇನ್ನೊಂದು. ಆದರೂ ಅದು ನಿನ್ನ ಕಂಪನಿ ಅಭಿ, ಆ ಕಂಪನಿ ವಾರಸ್ದಾರರಲ್ಲಿ ನೀನು ಒಬ್ಬ. ಏನು ಹೇಳ್ತಿದ್ದೀರಾ ಅತ್ತೆ, ವಾರಸ್ದಾರನ? ಸದ್ಯಕ್ಕೆ ಈ ಮನೇಲಿ ಅಭಿನ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ನೋಡ್ತಾ ಇದ್ದಾರೆ ಎಲ್ಲ. ವಾರಸ್ದಾರ ಏನೋ ನಿಜ, ಆದರೆ ಕೆಲಸಗಾರರಿಗೆ ಸಿಗಬೇಕಾಗಿರೋ ಮರ್ಯಾದೆನೂ ಸಿಗ್ತಾ ಇಲ್ಲ ಅಭಿಗೆ. ಹೌದು ದೀಪಿಕಾ, ಅದನ್ನು ಸುಳ್ಳು ಅಂತ ನಾನು ಹೇಳ್ತಿಲ್ಲ. ಆದರೆ ಇಂಥ ಆ್ಯನಿವರ್ಸರಿ ಟೈಮ್ನಲ್ಲಿ ಆ ವಿಷಯ ಯಾಕೆ ತೆಗೆಯೋದು ಅಂತ ಸುಮ್ಮನಿದ್ದೆ ಅಷ್ಟೇ. ZEE5 ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.